ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡತ್ತೇನಿ ಇವತ್ತಿನ ವ್ಲಾಗ್ ಸಂಡೇದು ನಾನು ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಆಗೈತಿ ಯಾಕಂದರೆ ಸ್ವಲ್ಪ ನಾನು ಮೊಬೈಲ್ ಹೊಸ ತೊಗೋಬೇಕು ಅಂತ ಅಂದ್ಕೊಂಡೇನೆ ಯಾಕಂದರೆ ನಂದು ಮೊಬೈಲ್ ಸ್ಟೋರೇಜ್ ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದ ಹೊಸ ಮೊಬೈಲ್ ತೊಗೊಳ್ಲೇಬೇಕು ಯಾಕಂದರೆ ನಾನು ಹೊಸ ಹೊಸ ವ್ಲಾಗ್ ಮಾಡೋಕ್ಕೆ ಹೋಗ್ತೇನೆ ಅದು ಸ್ಟೋರೇಜ್ ಫುಲ್ ಫುಲ್ ಅಂತ ಬರಾತೈತಿ ಈಗ ನನ್ನ ಹತ್ರ ಇರೋದು ಸಿಕ್ಸ್ಟಿ ಫೋರ್ ಜಿ ಬಿ ಇದು ಸ್ವಲ್ಪ ಜಾಸ್ತಿ ಮೆಮ್ರಿ ಪವರ್ ಇರುವಂಥದ್ದನ್ನು ತೊಗೋಬೇಕು ಅಂತ ಅಂದ್ಕೊಳತ್ತೇನೆ ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ನನ್ನ ವ್ಲಾಗ್ ಬರೋಕ್ಕೆ ಮೊಬೈಲ್ ಹೊಸ ಸದ್ಯದಲ್ಲೇ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೋತೇನೆ ಯಾವ ಮೊಬೈಲ್ ತೊಗೊಂಡೆ ಅಂತ ಆರ್ಡ್ರ್ ಮಾಡಿ ಆಯಿತು ಇನ್ನೂ ಬಂದಿಲ್ಲ ಸೊ ಈಗ ನೋಡಿರಿ ಬೆಳಗ್ಗೆ ಅವಲಕ್ಕಿ ಕೀ ಮಾರ್ನಿಂಗ್ ಸ್ವಲ್ಪ ಲೇಟಾಗಿ ಎದ್ದಿದ್ರಿಂದ ನಾನು ಹೆಚ್ಚಾಗಿ ಈ ಥರ ಇದ್ದಾಗ ಏನು ಮಾಡ್ತೇನೆ ಅಂದ್ರೆ ಅವ ಉಪ್ಪಿಟ್ಟು ಅಥವಾ ಅವಲಕ್ಕಿ ನಮ್ಮ ಮನೆಯವರಿಗೆ ಉಪ್ಪಿಟ್ಟು ಅವಲಕ್ಕಿ ಯಾವಾಗ ಕೊಟ್ಟರು ತಿಂತಾರೋ ನಾವೆಲ್ಲ ಸುಮ್ಮನೆ ತಿನ್ನೋದಷ್ಟು ಅನಿವಾರ್ಯ ಇವತ್ತೇನು ಮಾಡೋಕ್ಕಾಗಿಲ್ಲ ಅಂಥೇಳಿ ನಾನು ಶ್ರೇಯಸ್ಸು ಚಿಂಟು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ತಿಂತೇವೆ ಅವ್ರಿಗೆ ಭಾಳ ಅಂದರೆ ಭಾಳ ಇಷ್ಟ ಉಪ್ಪಿಟ್ಟು ಅವಲಕ್ಕಿ ನಾನು ಇರ್ತೇನೆ ಉಪ್ಪಿಟ್ಟು ಅವಲಕ್ಕಿ ಒಳಗೆ ಏನೈತ್ರಿ ಯಾಕೆ ತಿಂತೀರಿ ಅಷ್ಟು ಇಷ್ಟಪಟ್ಟು ಅಂತೇನೆ ಪಾನಿಪುರಿ ಒಳಗೆ ಏನೈತಿ ಯಾಕೆ ಅಷ್ಟು ಇಷ್ಟಪಟ್ಟು ತಿಂತಿ ಅಂತ ಅವ್ರು ನಾನು ಕೇಳ್ತಿರ್ತಾರೆ ಸೊ ಈ ಥರ ಕಾಮಿಡಿ ನಡೀತಿರ್ತಾವೆ ಈಗ ನೋಡಿರಿ ಸ್ವಲ್ಪ ಲೇಟಾಗಿ ಎದ್ದಿದ್ದರಿಂದ ಸಂಡೇ ಅಂತೂ ಫುಲ್ ಒಂಥರ ಲೇಸಿ ಡೇ ಅಂತ ಅನ್ಬೋದು ನಾನು ಸಂಡೆ ಸ್ವಲ್ಪ ರೆಸ್ಟ್ ಮಾಡೋದಂತೂ ಪಕ್ಕ ಯಾಕಂದ್ರೆ ಡೈಲಿ ಕೆಲಸ 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 ಇದ್ದೇ ಇರ್ತವೆ ಸಂಡೆ ನಾನೇನು ಜಾಸ್ತಿ ಹೆಚ್ಚಾಗಿ ಕ್ಲೀನಿಂಗ್ ಅದು ಇದನ್ನು ಇಟ್ಕೊಳ್ಳೋದಿಲ್ಲ ಯಾಕಂದರೆ ನಾನು ಕ್ಲೀನಿಂಗ್ ಒಳಗೆ ಕೂತ್ಕೊಂಡ್ರೆ ಪಾಪ ಮಕ್ಕಳು ಇರೋದೇ ಸಂಡೇ ಒಂದು ದಿವಸ ಅಲ್ಲ ಅವ್ರಿಗೂ ಬೋರ್ ಆಗ್ಬಿಡ್ತೈತಿ ನಾನು ಕೆಲಸದೊಳಗೆ ಬಿಸಿ ಆಗಿಬಿಟ್ರೆ ಉಳಿದಿರೋ ದಿವಸ ಅವ್ರು ಸ್ಕೂಲ್ಗೆ ಹೋಗ್ತಾರಲ್ಲ ಅಂಥ ಟೈಮ್ ಒಳಗೆ ನಾನು ಕ್ಲೀನಿಂಗ್ ಕೆಲಸ ಇಟ್ಕೊಂಡಿರ್ತೇನೆ ಈಗ ನೋಡಿರಿ ಅವಲಕ್ಕಿ ರೆಡಿ ಆಯಿತು ಜಸ್ಟ್ ಸ್ವಲ್ಪನೇ ಮಾಡೇನಿ ಕರೆಕ್ಟಾಗಿ ನಮಗೆ ಎರಡು ಗ್ಲಾಸ್ ಅವಲಕ್ಕಿ ನೆನೆಸಿಟ್ರೆ ಸಾಕು ನಾಲ್ಕು ಜನಕ್ಕೆ ಆಗ್ತೈತಿ ಸ್ವಲ್ಪ ಎಕ್ಸ್ಟ್ರಾ ಏನಾದರೂ ಮಾಡಿದರೆ ಏನಾಗ್ಬಿಡ್ತೈತಿ ಎಕ್ಸ್ಟ್ರಾ ಉಳಿತಾವು ಮಧ್ಯಾಹ್ನಂತೂ ಯಾರೂ ಆರಿದ ಮೇಲೆ ಸೊ ಇನ್ನು ತಿನ್ನಬೇಕು ಅದಾದಮೇಲೆ ನೋಡಿರಿ ಹತ್ತು ಗಂಟೆ ಆಗಿತ್ತು ಬೆಳಗ್ಗೆ ಬೆಳಗ್ಗೆ ನಾನು ಪುದೀನ ಬಿಡಿಸಿದ್ನಲ್ಲ ಅದರೊಳಗೆ ಕಡ್ಡಿ ಕಡ್ಡಿ ಬರ್ತಾವಲ್ಲ ಪುದೀನದ್ದು ಅದು ಬಂದಿತ್ತು ನಾನು ಕೈಯಲ್ಲಿ ಹಿಡ್ಕೊಂಡೆ ನಿಮ್ಗೆ ಅನ್ಸತ್ತಿರ್ಬೋದು ಲೆಫ್ಟ್ ಒಳಗೆ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಮೇಲ್ಗಡೆ ಪಾಟ್ ಖಾಲಿ ಅದಾವಲ್ಲ ಅಂದ್ಕೊಂಡು ಅಲ್ಲೇ ಪಾಟ್ ಒಳಗೆ ಹಾಕತ್ತಿದ್ನಿ ಇದು ಎರಡು ಸಾರಿ ಮೂರು ಸಾರಿ ಆಯಿತು ಗೊತ್ತು ಈ ಥರ ನಾನು ಪುದೀನ ಹಾಕೋಕ್ಕೆ ಶುರು ಮಾಡಿ ಹಾಕ್ತೇನೆ ಅಲ್ಲೇ ಒಣಗಿರ್ತಾವೆ ಇಲ್ಲಾಂದ್ರೆ ನಾನು ನೀರು ಜಾಸ್ತಿ ಹಾಕೋದ್ಕೊತರ ಕೊಳ್ತಂಗಾಗ್ಬಿಟ್ಟಿರ್ತಾವೆ ನೋಡೋ ನಾನು ಟ್ರೈ ಮಾಡೋಣ ಅಂದ್ಕೊಂಡು ಈ ಕಡೆ ಟೆರೆಸ್ ಮೇಲೆ ಹಾಕತ್ತಿದ್ನಿ ಫಸ್ಟ್ ಈ ಕಡೆ ನಮ್ಮ ಕಂಪೌಂಡ್ ಮೇಲೆ ಇಟ್ಟಿದ್ವಿ ಇವನ್ನೆಲ್ಲ ಪಾಟ್ಸ್ ನಾವು ಅಲ್ಲಿ ಸ್ವಲ್ಪ ಮಳೆ ಎಲ್ಲ ಶುರು ಆಯ್ತಲ್ಲ ಕಂಪೌಂಡೆಲ್ಲ ಒಂಥರ ಮನ್ ಆಗೋಕೆ ಶುರು ಆಯಿತು ನೀರು ಹನಿ ಸಿಡಿದು ಹಾಗಾಗಿ ಈ ಕಡೆ ಮೇಲ್ಗಡೆ ಟೆರೆಸ್ ಮೇಲೆ ಇಟ್ಟೇವಿ ಗಿಡಗಳ್ನು ತರಬೇಕು ನೋಡಿ ದಾಸವಾಳ ಗಿಡ ಯಾವ ಥರ ಆಗೈತಿ ಒಂಥರ ಮೊಗ್ಗೆಲ್ಲ ಬೆಳ್ಳಾಗ ಕದ್ಬಿಟ್ಟೈತಿ ಈ ಥರ ಆದರೆ ಒಂಥರ ಬೇಜಾರಾಗಿಬಿಡ್ತೈತೆ ಗಿಡ ಬೆಳೆಸೋದು ಒಂದು ನಾಲ್ಕೈದು ದಾಸವಾಳ ಗಿಡ ಬೆಳೆಸಿದ್ನಿ ಬರೀ ಇದೇ ಥರ ಆಯಿತು ಒಂದು ದಾಸವಾಳ ಮಾತ್ರ ಸರಿಯಾಗಿ ಬಂದೈತಿ ಮತ್ತು ಮಲ್ಲಿಗೆ ಗಿಡ ಅಂತೂ ಚಲೋ ಬಂದೈತಿ ಮೊಗ್ಗು ಬಿಡ್ತಿರ್ತೈತೆ ಅವಾಗ ಅವಾಗ ಇದು ಬ್ರಹ್ಮಕಮಲ ನೋಡ್ರಿ ನನ್ನ ಫ್ರೆಂಡ್ ಕೊಟ್ಟಿದ್ರು ಒಂದೇ ಒಂದು ಎಲೆ ನೆಟ್ಟಿದ್ನಿ ಎಷ್ಟು ಚೆಂದ ಬಂದತ್ತಿದ್ದು ಅದಾದಮೇಲೆ ಸೋಫಾದ ಕ್ವಿಲ್ಟನ್ನ ವಾಶ್ ಮಾಡಿ ಹಾಕಿದ್ನಿ ದೀಪಾವಳಿ ಹಬ್ಬಕ್ಕೆಲ್ಲ ವಾಶ್ ಆಗಿತ್ತು ಜಸ್ಟ್ ಇವೆರಡು ಮಾತ್ರ ಉಳಿದಿತ್ತು ನೆನ್ನೆ ಸಂಜೆ ವಾಶ್ ಮಾಡಿ ಹಾಕಿದ್ನಿ ನೋಡ್ರಿ ಬೆಳಗ್ಗೆ ಹತ್ತು ಗಂಟೆಗೆ ಅಂದರೆ ಎಷ್ಟು ಚೆಂದ ಎಲ್ಲ ಫುಲ್ ಬಿಸಿಲಿಗೆ ಸುಟ್ಟೋಗಿದ್ದು ಅಷ್ಟು ಚೆಂದ ಬಿಸಿಲಿತ್ತು ಗುಡ್ ಮಾರ್ನಿಂಗ್ ಸ್ನೇಹಿತರೆ ಈಗ ಬೆಳಗ್ಗೆ ಹತ್ತುವರೆ ಟೈಮಿಂಗು ಚಿಂಟೂನು ಎದ್ದು ನಾಷ್ಟ ಮಾಡಿ ಕೂತ್ಕೊಂಡಾನು ನೋಡ್ರಿ ಏನು ಮಾಡತ್ತನವ ಗೇ ಮಾಡತ್ತಾನ ಗೇ ಮಾಡತ್ತಾನ ಚಿಂಟು ಹೇಳ ನಾಷ್ಟ ಮಾಡಿದಾನು ಲ್ಯಾಪ್ಟಾಪ್ ನೋಡ್ಕೊಂಡು ಕೂತ್ಕೊಂಡಾನು ಹ್ಞೂ 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 ಏನದ್ದು ಹ್ಞೂ ಹ್ಞೂ ಯಾಕೋ ಬಿಸಿಲು ಸಿಕ್ಕಾಪಟ್ಟೆ ಐತಿ ಇವತ್ತು ಅಷ್ಟು ಬಿಸಿಲ್ ಇರ್ತಿರ್ಲಿಲ್ಲ ಒಂಥರ ಮೋಡೋ ಥರ ಅನ್ಸೋದು ಯಾವಾಗಲೂ ಯಾಕೋ ಗೊತ್ತಿಲ್ಲ ಸ್ವಲ್ಪ ಡೈಲಿ ಇರೋದ್ಕಿಂತ ಬಿಸಿಲು ಜಾಸ್ತಿ ಐತಿ ಬಟ್ಟೆ ಒಣಗಾಕೆ ಹೋದಾಗ್ಲೂ ಅನ್ಸತ್ತಿತ್ತು ನನಗೆ ಯಾಕೋ ಜಾಸ್ತಿನೇ ಐತೆ ಅಂತೇಳಿ ಚಿಂಟುಂದು ಒಂದು ಪ್ರಾಜೆಕ್ಟ್ ಕೊಟ್ಟರು ಅದನ್ನ ಮಾಡಿಸ್ಬೇಕೀಗ ದುರ್ಗಾ ಪೂಜಾದ್ದು ಇನ್ನೂ ನಾನು ಮುಟ್ಟೇ ಇಲ್ಲ ಟ್ವೆಂಟಿ ಸೆವೆಂತ್ಗೆ ಅದನ್ನು ಸಬ್ಮಿಟ್ ಅಂತ ಇದ್ದರು ಸೊ ಅದನ್ನು ಪ್ರಾಜೆಕ್ಟ್ ಮಾಡಬೇಕು ನಾನು ದುರ್ಗಾ ಪ್ರೋ ದುರ್ಗಾ ಪೂಜಾದ್ದು ಇನ್ನೂ ಅದು ಹೆಂಗೆ ಮಾಡ್ಬೇಕು ಅನ್ನೋ ಐಡಿಯಾ ನನಗೂ ಗೊತ್ತಿಲ್ಲ ಸರಿಯಾಗಿ ಅಲ್ಲ ಚಿಂಟು ಹೋಮ್ವರ್ಕು ಯಾವಾಗ ಒಂದು ಮಾತ್ರ ಪರ್ಫೆಕ್ಟಾಗಿ ಮಾಡಿ ಮುಗಿಸ್ಬಿಡ್ತಾನು ಉಳಿದಿರೋದೇನು ಟೆನ್ಷನ್ ಮಾಡ್ಕೊಳ್ಳೋದಿಲ್ಲವ ಅದಾದಮೇಲೆ ಕ್ಯಾರೆಟ್ ಹೆಂಚ್ಕೊಡತ್ತಿದ್ನಿ ಅಂದ್ರೆ ಮನೇಲಿ ಹಸ್ಬೆಂಡು ಜಾಸ್ತಿ ತರಕಾರಿ ತಿನ್ನಬೇಕು ಅಂಥೇಳಿ ಸೌತೆಕಾಯಿ ಕ್ಯಾರೆಟು ಈ ಥರ ತಂದ ತಂದಿರ್ತಾರೋ ಮತ್ತು ಕೆಲವೊಂದೆಲ್ಲ ಬಾಡ್ದಂಗೆ ಆಗತಿತ್ತು ಮತ್ತು ಚಿಂಟುಗೂ ಏನಾದರೂ ತಿನ್ಬೇಕು ತಿನ್ನಬೇಕು ಅಂತ ಅನ್ನತಿದ್ದ ಸುಮ್ಮನೆ ಸ್ನ್ಯಾಕ್ಸ್ ಅದು ಇದು ಕೊಡೋದಕ್ಕಿಂತ ಹೆಲ್ದಿಯಾಗಿರೋ ಕ್ಯಾರೆಟನ್ನೇ ಹೆಂಚಿಕೊಟ್ರಾಯ್ತು ಅಂತ ಹೆಂಚ್ಕೊಡಾತಿದ್ನಿ ಅದ್ರ ಜೊತೆ ಏನಂದರೆ ನಾನು ಲಾಸ್ಟ್ ವ್ಲಾಗಲ್ಲೆಲ್ಲ ಹೇಳಿದ್ನಿ ನಾನು ಊರಿಗೆ ಹೋಗಬೇಕು ಅಮ್ಮನ ಮನೆಗೆ ತ ಹಬ್ಬಕ್ಕೆ ಅಂಥೇಳಿ ಜಸ್ಟ್ ಒಂದು ನಾಲ್ಕು ದಿವಸ ಆದರೂ ಹೋಗಿ ಬರಬೇಕು ಅಂತ ಅಂದ್ಕೊಂಡ್ರೂ ಆಗಲಿಲ್ಲ ಯಾಕಂದರೆ ಶ್ರೇಯಸ್ಸಂದು ಟ್ಯೂಷನ್ ಇತ್ತು ಸೊ ಬೇಡ ಹೋಗಬೇಡ ಇನ್ನೇನು ಇನ್ನೊಂದು ತಿಂಗಳೊಳಗೆ ನಾವು ಹೋಗೋದೈತಿ ಹಾಗಾಗಿ ಹೋಗೋಕ್ಕಾಗಲಿಲ್ಲ ಆವಾಗಲೇ ಹೋದ್ರಾಯ್ತು ಅಂತ ಇನ್ನೊಂದು ಒಳಗೆ ಹೋಗ್ತೇವೆ ಯಾಕಂತ ನಾನು ನಿಮಗೆ ಹೇಳ್ತೇನೆ ಆಮೇಲೆ ಈಗ ಕ್ಯಾರೆಟಿಗೆ ನಾನು ಉಪ್ಪು ಮತ್ತು ಚಾಟ್ ಮಸಾಲ ಪೌಡ್ರ್ ಹಾಕಿದ್ದೀನಿ ಈ ಥರ ಹಾಕ್ಕೊಟ್ರೆ ನಮಗೂ ಇಷ್ಟ ಮತ್ತು ಚಿಂಟು ಮತ್ತು ಶ್ರೇಯಸ್ ಕೂಡ ಇಷ್ಟಪಟ್ಟು ತಿಂತರು ಮಧ್ಯಾಹ್ನದ ಟೈಮಲ್ಲಿ ಈ ಥರ ನಾನು ಮಾಡಿಕೊಡ್ತಿರ್ತೇನೆ ಸೌತೆಕಾಯಿ ಕ್ಯಾರೆಟು ಈ ಥರ ಕಟ್ ಮಾಡಿಕೊಡ್ತಿರ್ತೇನೆ ನಾನು ಹಿಂಗೆ ಸ್ನೇಹಿತರೆ ಈಗ ಸಂಜೆ ಐದು ಗಂಟೆ ಸ್ವಲ್ಪ ಮಲ್ಕೊಂಡಿದ್ನಿ ತ್ರೀ ಟು ಫೋರ್ ಏನೋ ಸ್ವಲ್ಪ ಮಲ್ಕೊಂಡಿದ್ನಿ ಅದಾದಮೇಲೆ ಚಿಂಟು ಮತ್ತು ಶ್ರೇಯಸ್ಸು ನಮ್ಮ ಮನೆಯವರು ಸಿಟಿಗೆ ಹೋದರು ಜಸ್ಟು ನಾಲ್ಕು ಜನ ಹೋಗ್ಬೇಕಂತ ಪ್ಲ್ಯಾನಿಂಗ್ ಇತ್ತು ಬಟ್ ಯಾಕೋ ನನಗೆ ಬೇಡ ಅನ್ಸೋಕ್ಕೆ ಶುರುವಾಯಿತು ನೀವೇ ಹೋಗಿ ಬಂದುಬಿಡ್ರಿ ಅಂದಿ ಯಾಕಂದರೆ ನಾನು ಸೀರೆ ತಗೋಬೇಕು ಅಂತ ಅನ್ಕೊಂಡಿದ್ದೆ ಹಾಗಾಗಿ ನಾಲ್ಕು ಜನ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ ಅದಾದಮೇಲೆ ಮತ್ತೇನು ಅನ್ನಿಸ್ತು ಅಂದ್ರೆ ಈಗ ರೀಸೆಂಟಾಗಿ ನಾನು ಮೂರು ಬ್ಲೌಸ್ ಸ್ಟಿಚ್ ಮಾಡೀನಿ ಮಾಡಿಸ್ಕೊಂಡೇನಿ ಇನ್ನು ಬೇಡ ಈಗ ಸದ್ಯಕ್ಕೆ ಅದಾವಲ್ಲ ಈಗ ಮುಂದೆ ಯಾವುದಾದ್ರೂ ಹಬ್ಬಕ್ಕೆ ತೊಗೊಂಡ್ರೆ ಆಯಿತು ಅಂತ ಅನ್ಸೋಕ್ಕೆ ಶುರು ಆಯಿತು ಒಟ್ನಲ್ಲಿ ಒಂದು ಸೀರೆ ತೊಗೋಬೇಕಂತೂ ಭಾಳ ಆಸೆ ಅಂದ್ಕೊಂಡಿದ್ದೆ ಯಾಕಂದರೆ ಒಂದು ರೀಸೆಂಟಾಗಿ ಒಂದು ಸೀರೆ ಎಲ್ಲರೂ ಉಟ್ಕೊಳತ್ತಾರ ಈಗ ಅದ್ರ ಹೆಸರು ಏನು ಅಂತ ಗೊತ್ತಿಲ್ಲ ಆ ಥರ ಒಂದು ನಾನು ತೊಗೋಬೇಕು ಅಂದ್ಕೊಂಡಿದ್ದೀನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೋದಾಗ ಇತ್ತದು ಬಟ್ ಅದನ್ನು ನಾನು ನೋಡಿ ಬಂದೇನಿ ಅದಾದಮೇಲೆ ಅದೇ ಒಂಥರ ಟ್ರೆಂಡ್ ಆಯಿತು ಸೀರೆ ಸೊ ಅದನ್ನು ತೊಗೋಬೇಕಂದ್ರೆ ಭಾಳ ಆಸೆ ಆಯ್ತು ನನಗೆ ಅದು ನಮ್ಮ ಮನೆಯವ್ರಿಗೂ ಹೇಳಿದ್ನಿ ನನಗೊಂದು ಸೀರೆ ಕೊಡಿಸ್ರಿ ಅಂತ ಇದಕ್ಕೆ ಅವರು ಹ್ಞೂ ಎಲ್ಲರೂ ಹೋಗೋಣ ಅಂದ್ಕೊಂಡ್ರು ಅಂದ್ಕೊಂಡ್ರೆ ಯಾಕೋ ಹೋಗ್ಲಿ ನೆಕ್ಸ್ಟ್ ಹಬ್ಬಕ್ಕೆ ತೊಗೊಂಡ್ರೆ ಆಯ್ತು ಎಷ್ಟು ಸೀರೆ ಅದ ಮೊದಲು ಅಂದ್ಕೊಂಡು ಕ್ಯಾನ್ಸಲ್ ಆಯಿತು ಮೇನ್ ಏನಂದ್ರೆ ಚಿಂಟು ಹೈಟ್ ಆಗತ್ತನಲ್ಲ ಅವನಿಗೂ ಕೆಲವೊಂದು ಬಟ್ಟೆ ಎಲ್ಲ ಶಾರ್ಟ್ ಆಗತ್ತಿದ್ವು ಮತ್ತು ಶ್ರೇಯಸ್ಸನ್ನು ರೀಸೆಂಟಾಗಿ ಅವ್ನಿಗೂ ಏನೂ ಬಟ್ಟೆ ತೊಗೊಂಡಿರಲಿಲ್ಲ ಸೊ ಇಬ್ಬರಿಗೂ ಬಟ್ಟೆ ಕಮ್ಮಿ ಇದ್ವು ಏನಾದರೂ ಫಂಕ್ಷನ್ಗೆ ಗ್ರ್ಯಾಂಡಾಗಿರೋ ಡ್ರೆಸ್ ಇರಲಿಲ್ಲ ಅವ್ರ ಹತ್ರ ನಾನು ತಗೊಂಡು ಬರಬೇಕು ಅಂತ ನಮ್ಮ ಮನೆಯವ್ರು ಹೇಳತ್ತಿದ್ವಿ ಹೆಂಗೂ ದೀಪಾವಳಿ ಬಂತಲ್ಲ ಅದನ್ನು ನೆಪದೊಳಗಿನ ಕೊಡಿಸ್ಕೊಂಡು ಬಂದ್ರಾಯ್ತು ಅಂತ ಹೇಳಿದ್ನಿ ಬಟ್ ನನಗೇನಂದ್ರೆ ನಾನು ಹೋದರೆ ಒಂಥರ ಖುಷಿ ನಾನು ಸೆಲೆಕ್ಟ್ ಮಾಡಬೇಕು ಸರಿ ಅವ್ರು ನಮ್ಮ ಮನೆಯವರು ಏನು ತೊಗೊಂಡು ಬರ್ತಾರಲ್ಲ ಅದು ನನಗೊಂದೊಂದು ಸರಿ ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ನಾನೇ ಹೋಗಿರ್ತೇನೆ ಇಲ್ಲಾಂದರೆ ನಾವು ನಮ್ಮ ಮನೆಯವರು ಬಂದಿರೋದಿಲ್ಲ ನಾನು ಶ್ರೇಯಸ್ಸು ಚಿಂಟು ಹೋಗಿರ್ತೇವೆ ಈ ಸಾರಿ ಅವರೇ ಮೂರು ಜನ ಹೋಗಿದ್ದಾರು ಈಗ ನಾನು ಸೂಪ್ ಮಾಡ್ಕೊಂಡು ಕುಡಿಬೇಕಂತ ಅನ್ಕೊಳತ್ತೀನಿ ಏನಾದರೂ ಖರ್ಕಾರ್ ತಿನ್ಬೇಕು ಅನ್ಸತ್ತಿ ಹೆಚ್ಚಾಗಿ ನಮ್ಮ ಮನೆಯೊಳಗೆ ಖರ್ಕಾರ್ ಇಷ್ಟಪಡೋದು ನಾನು ಇನ್ಯಾರೂ ಇಲ್ಲ ನೋಡಿರಿಲ್ಲೇ ಹಂಗೆ ಮೊನ್ನೆ ನಾನು ಏನು ಇದಕ್ಕೆ ಹೋಗಿದ್ನಲ್ಲ ಸಿಟಿಗೆ ಹೋದಾಗ ಮಜ್ಜಿಗೆ ಹುಳಿ ಮಿಕ್ಸ್ ತೊಗೊಂಡು ಬಂದಿನಿ ಭಾಳ ಯೂಸ್ ಆಗೈತಿತ್ತು ಯಾವುದಿದು ಅಂದ್ರೆ ಅಡುಕಲೆ ಮಜ್ಜಿಗೆ ಹುಳಿ ನೀವು ಬೇಕಾದ್ರೆ ಟ್ರೈ ಮಾಡ್ಬೋದು ಒಂದೊಂದು ಸಾರಿ ಸಾಂಬಾರು ಮಾಡೋಕ್ಕೆ ಟ್ರೈ ಸಾಂಬಾರು ಮಾಡೋಕ್ಕೆ ಟೈಮ್ ಇರೋದಿಲ್ಲ ಅಂಥ ಟೈಮ್ನಾಗ ಇದನ್ನು ಮಾಡ್ಕೋಬೋದು ಮಜ್ಜಿಗೆ ಹುಳಿ ಸೊ ಈಗ ನಾನು ಇದನ್ನು ಮಾಡಿಕೊಂಡು ಕುಡಿದು ವಾಕ್ ಕಡೆ ಹೋಗಬೇಕು ನೋಡಬೇಕು ಏನೇನು ತೊಗೊಂಡು ಬರ್ತಾರೋ ಏನೋ ಯಾವ ಥರ ಬಟ್ಟೆ ಸೆಲೆಕ್ಟ್ ಮಾಡ್ತಾರೋ ಗೊತ್ತಿಲ್ಲ ಈಗ ಒಂದು ಪ್ಯಾಕೆಟ್ ಸೂಪ್ ಪೌಡರನ್ನ ಒಂದು ಗ್ಲಾಸಿಗೆ ಹಾಕಿ ಬಿಸಿ ಬಿಸಿ ನೀರು ಹಾಕಿಬಿಟ್ರೆ ಸೂಪ್ ರೆಡಿಯಾಗಿಬಿಡ್ತೈತಿ ಜಸ್ಟ್ ಒಂದು ಎರಡರಿಂದ ಮೂರು ಪ್ಯಾಕೆಟ್ ತಂದಿರ್ತೇನೆ ನಾನು ಮಂತ್ಲಿ ಯಾವಾಗಲಾದರೂ ನಾನು ಏನಾದರೂ ತಿನ್ನಬೇಕು ಅಂತ ಅನಿಸಿದಾಗ ಈ ಸೂಪ್ ಮಾಡ್ಕೊಂಡಿರ್ತೇನೆ ಮತ್ತು ಶ್ರೇಯಸ್ ಮತ್ತು ಚಿಂಟು ಅಂತೂ ಇಷ್ಟಪಡೋದಿಲ್ಲ ಇದನ್ನು ಅದಾದಮೇಲೆ ವಾಕ್ ಕಡೆ ಹೊಂಟೇನಿ ನಾನು ವಾಕ್ ಮಾಡೋ ಪ್ಲೇಸ್ ಬಂತು ನನ್ನ ಜೊತೆ ಒಬ್ಬರು ಫ್ರೆಂಡ್ ಬರ್ತಿದ್ರು ಅವರು ಊರಿಗೆ ಹೋಗಿದ್ದರು ಅವರು ಆಂಧ್ರದವರು ತಿರುಪತಿಗೆ ಮತ್ತು ಹೈದ್ರಾಬಾದ್ಗೆ ಹೋಗೋದೈತಿ ಅಂದ್ಕೊಂಡು ಅವರು ಟೂ ವೀಕ್ಸ್ ಬರೋದಿಲ್ಲ ಅಂದರು ನಾನು ಈಗೀಗ ರೀಸೆಂಟಾಗಿ ವಾಕ್ ಹೋಗಕ್ಕೆ ಶುರು ಮಾಡೇನಿ ಮತ್ತು ಅವ್ರು ಬರೋದಿಲ್ಲ ಅಂತ ಬಿಟ್ಬಿಟ್ರೆ ಮತ್ತೆ ಡಿಸ್ಕಂಟಿನ್ಯೂ ಆಗ್ತೈತಿ ಹೆಚ್ಚಾಗಿ ನಾನು ವಾಕ್ ಮಾಡಬೇಕಾದ್ರೆ ಬೋರ್ ಆಗಕತ್ತೆ ಅಂದ್ರೆ ಸಾಂಗ್ಸ್ ಕೇಳ್ಕೊಂತ ವಾಕ್ ಮಾಡ್ತೇನೆ ಅಂದರೆ ಸ್ವಲ್ಪ ಫೋನ್ ಒಳಗೆ ಮಾತಾಡ್ತೇನೆ ಫ್ರೆಂಡ್ಸ್ ಜೊತೆ ಮನೆಯೊಳಗಂತೂ ನನಗೆ ಒಂದೊಂದು ಸಾರಿ ಟೈಮ್ ಸಿಕ್ಕಿರೋದಿಲ್ಲ ಕೆಲಸದೊಳಗೆ ವಾಕ್ ಮಾಡ್ಬೇಕಾದ್ರೆ ಹೆಂಗು ಫ್ರೀ ಇರ್ತಾನಲ್ಲ ಒಂದು ರೌಂಡ್ ಹಾಗೆ ಮಾತಾಡ್ಕೊಂಡು ಮಾತಾಡಿಕೊಂಡು ಒಂದು ರೌಂಡ್ ವಾಕ್ ಮಾಡಿಬಿಡ್ತೇನೆ ಫಾಸ್ಟ್ ಫಾಸ್ಟಾಗಿ ಹಾಗೆ ನಾನು ವಿಡಿಯೋ ಮಾಡಬೇಕಾದ್ರೆ ಸ್ಮೈಲ್ ಮಾಡೋಕ್ಕಾಗಿರಲಿಲ್ಲ ಯಾಕಂದರೆ ನೋಡಿದವರೆಲ್ಲ ಅನ್ಕೊಂಡ್ಬಿಡ್ತಾರೆ ಏನಾಗೈತೆಪ್ಪ ಈಕಿಗೆ ಮೊಬೈಲ್ ನೋಡ್ಕೊಂಡು ನೋಡ್ಕೊಂಡು ಅಂತ ಹೊಂಟಾಳಂತ ಬಿಡ್ತಾರೋ ಹಾಗಾಗಿ ಸ್ವಲ್ಪ ಸೀರಿಯಸ್ ಆಗಿದ್ದೀನಿ ನಾನು ವಿಡಿಯೋ ಮಾಡಬೇಕಾದ್ರೆ ನಾನು ಐದೂವರೆಗೆ ವಾಕ್ ಶುರು ಮಾಡಿದ್ರೆ ಆರು ಕಾಲು ಆಗೇ ಆಗ್ತತಿ ಫಾರ್ಟಿ ಫೈವ್ ಮಿನಿಟ್ಸ್ ಬೇಕು ವಾಕ್ ಮುಗಿಬೇಕು ಅಂದ್ರೆ ನಮ್ಮ ಮನೆಯಿಂದ ಹೋಗಿ ವಾಪಸ್ ಬರಬೇಕು ಅಂದ್ರೆ ಗುಡ್ ಮಾರ್ನಿಂಗ್ ಸ್ನೇಹಿತರೆ ನನಗೆ ನೆನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಸೋಮವಾರ ಬೆಳಿಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡತ್ತೀನಿ ಈಗ ಎಂಟು ಗಂಟೆ ಆಗೈತೆ ಬೆಳಿಗ್ಗೆ ಸೊ ಬಾಯ್ ಹೇಳೋಕ್ಕಾಗಿರಲಿಲ್ಲ ಸ್ವಲ್ಪ ಮಾತಾಡಿ ಬಾಯ್ ಹೇಳೋಣ ಅಂತ ಅಂದ್ಕೊಂಡೆ ಜೊತೆಗೆ ನೆನ್ನೆ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದ್ರಲ್ಲ ಏನೇನು ತೊಗೊಂಡು ಬಂದಾರಂತ ತೋರಿಸಿ ಇವತ್ತಿನ ಬ್ಲಾಗ್ನ ಸಾರಿ ನೆನ್ನೆ ಬ್ಲಾಗ್ನ ಇವತ್ತು ಎಂಡ್ ಮಾಡ್ತೇನೆ ಸೊ ಶ್ರೇಯಸ್ ಒಂದು ಟಿ ಶರ್ಟ್ ತೊಗೊಂಡಾನೋ ಹಂಗೆ ನಾನೇನು ಎಲ್ಲೂ ಈಗ ಸ್ಕೂಲ್ ಬಿಟ್ಟರೆ ಇನ್ನು ಹೋಗೋಕ್ಕಾಗೋದಿಲ್ಲ ಸದ್ಯಕ್ಕೆ ನನಗಿಷ್ಟು ಸಾಕು ಅಂತೇಳಿ ಒಂದು ಟಿ ಶರ್ಟ್ ತೊಗೊಂಡ ನೋಡಿರಿ ಇದ್ರ ಪ್ರೈಸು ಏಟ್ ನೈಂಟಿ ನೈನು ಈ ಟಿ ಶರ್ಟ್ಗೆ ಈ ಕಲರು ಒಂದು ಸೆಲೆಕ್ಷನು ಸ್ವಲ್ಪ ಹೈಟ್ ಆಗ್ತಾನೆ ಅಂಥೇಳಿ ಲಾಸ್ಟ್ ಟೈಮ್ ಏನಾಗಿತ್ತು ಸ್ವಲ್ಪ ಎಕ್ಸ್ಟ್ರಾ ಸೈಜ್ದು ತೊಗೊಂಡು ಬಂದಿದ್ವಿ ಅದು ಸ್ವಲ್ಪ ಲೂಸ್ ಲೂಸ್ ಅವು ಹಾಕೊಂಡಾಗ ಸೊ ಈ ಸಾರಿ ಒಂದು ಸ್ವಲ್ಪ ಫಿಟ್ಟಿಂಗೇ ಇರಲಿ ಅಂತ ನಮ್ಮ ಮನೆಯವ್ರು ಕೊಡಿಸ್ಕೊಂಡು ಬಂದರು ಇದ್ರದ್ದು ಏಟ್ ನೈಂಟಿ ನೈನ್ ಪ್ರೈಸು ಅದಾದಮೇಲೆ ಅದಾದಮೇಲೆ ಒಂದು ಪ್ಯಾಂಟ್ ತೊಗೊಂಡನು ಶ್ರೇಯಸ್ಸು ಇದ್ರ ಪ್ರೈಸು ಟೂ ತೌಸಂಡ್ ನೈಂಟಿ ನೈನ್ ಈ ಕಲರ್ ಒಳಗೆ ಐತೆ ನೋಡಿರಿ ಹುಡುಗ್ಯರ್ಗೆ ವೆರೈಟೀಸ್ ಇರ್ತಾವು ಫ್ರಾಕು ಅದು ಇದು ಹೇಳಿ ಸ್ಟೈಲಾಗಿ ಏನಾದರೂ ತೊಗೋಬೋದು ಹುಡುಗರಿಗೆ ಆದರೆ ಏನೇ ತೊಗೊಂಡ್ರು ಪ್ಯಾಂಟ್ ಶರ್ಟಾಗಿ ತೊಗೋಬೇಕು ಹಂಗೆ ಚಿಂಟುಗೆ ಆಲ್ರೆಡಿ ಅವನ ಹತ್ರ ಎರಡು ಮೂರು ಪ್ಯಾಂಟ್ ಇದ್ದವು ಅಂದರೆ ಅವ್ನು ಹೈಟ್ ಆಗ್ತಿರ್ತಾನಲ್ಲ ನಾವು ತೊಗೊಂಡ್ರು ವೇಸ್ಟು ಈ ಸರಿ ತೊಗೊಂಡಿರ್ತೇವಿ ಇನ್ನೊಂದು ಸಿಕ್ಸ್ ಮಂತ್ಸಿಗೆ ಅಂದರೆ ಅದು ಗಿಡ್ ಆಗ್ತಿರ್ತತಿ ಆಲ್ರೆಡಿ ಎರಡು ಮೂರು ಪ್ಯಾಂಟ್ ಅವು ತೊಗೊಂಡು ಬರಬೇಡ ಅಂತ ಇದ್ದೆ ಅದರೊಳಗೆ ನಮ್ಮ ಮನೆಯವರು ಒಂದು ಪ್ಯಾಂಟ್ ಕೊಡಿಸಿದ್ದಾರೆ ಅವನಿಗೆ ಈ ಕಲರ್ ಒಳಗೆ ಸ್ವಲ್ಪ ಎಕ್ಸ್ಟ್ರಾ ಸೈಜ್ ಕೊಡಿಸಿದಾರು ತೌಸಂಡ್ ತರ್ಟಿ ಫೈ ಪ್ಯಾಂಟ್ ಪ್ರೈಸು ನಿನ್ನೆ ಹಾಕ್ಕೊಂಡು ತೋರಿಸ್ದಾನಾಯಿತು ಭಾಳ ಚೆಂದ ಅನ್ಸಾತ್ತಿದ್ವು ಅವನಿಗೆ ನಾನು ನೆನ್ನೆನೇ ಹಾಕ್ಕೋತೇನಿ ನನ್ನ ಮನೆಯಾಗೆ ಹಾಕೋತೇನೆ ಅನ್ನತಿದ್ದೆ ಇಲ್ಲ ಇದೆಲ್ಲಾದರೂ ಹೊರಗಡೆ ಹೊರಟಾಗ ಅಂತ ಹೇಳಿದ್ವಿ ಅದಾದಮೇಲೆ ಈ ಟಿ ಶರ್ಟ್ ಭಾಳ ಚಂದ ಅನ್ಸೋತಿತ್ತು ಅವನಿಗೂ ಭಾಳ ಇಷ್ಟ ಆಗಿತ್ತು ಇದು ಟೀ ಶರ್ಟು ಇಲ್ಲಿ ಹಿಂದ್ಗಡೆ ಸೈಡ್ ಈ ಥರ ಬಂದದ್ದು ನೋಡಿರಿ ಈ ಕಲರ್ ಭಾಳ ಚಂದ ಅನ್ಸತ್ತಿತ್ತು ಹಾಕೊಂಡಾಗ ಮಾತ್ರ ಕರಡಿ ಮುಂದೆ ಹೋಗ್ಯಾಗೆ ಓಡೋಡಿ ಹೋಗಿ ನೋಡ್ಕೊಳತ್ತಿದ್ದ ಮೇಲೆ ಇದ್ರ ಪ್ರೈಝು ಇದ್ರ ಪ್ರೈಸ್ ನೋಡ್ರಿ ಥೌಸಂಡ್ ಹೇಳಲಿಲ್ಲ ನಾನು ಅದಕ್ಕೆ ಥೌಸಂಡ್ ಒನ್ ಸೆವೆಂಟಿ ಫೈವ್ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಟಿ ಶರ್ಟ್ ತೊಗೊಂಡಾರು ಇದ್ರ ಪ್ರೈಝು ಏಟ್ ಸೆವೆಂಟಿ ಫೈವ್ ರುಪೀಸು ಈ ಥರ ಆಯ್ತು ಹೇಳ್ರಿ ಈ ಥರ ಐತೆ ರೀಸೆಂಟಾಗಿ ಇಬ್ಬರಿಗೂ ಏನೂ ಹೊಸ ಬಟ್ಟೆ ತೊಗೊಂಡಿರಲಿಲ್ಲ ದೀಪಾವಳಿ ಹಬ್ಬದ ನೆಪ್ದಾಗಾದರೂ ತೊಗೊಂಡ್ರಾಯ್ತು ಅಂತ ಇಬ್ಬರು ತೊಗೊಂಡು ಬಂದರು ನೋಡೋಣ ನಾನು ತೊಗೋಬೇಕು ಅನ್ಕೊಂಡೇನಿ ನಮ್ಮ ಮನೆಯವರು ಇನ್ನೊಂದು ದಿವಸ ಹೋಗೋಣ ದೀಪಾವಳಿಗೆ ಈಗ ತಗೊಳಕ್ಕೆ ಏನಾಯಿತು ಈ ವಾರದಾಗ ನೀನು ತಗೋ ಅಂತ ಹೇಳಿದರು ಸೊ ನೋಡ್ಬೇಕು ಯಾವಾಗಲಾದರೂ ಸ್ಯಾಟರ್ಡೆ ಆ ಥರ ಅವ್ರಿಗೆ ರಜೆ ಇದ್ದಾಗ ಅಂದರೆ ಹಬ್ಬದ ದಿವಸ ಎಲ್ಲ ಹೋಗೋಕ್ಕಾಗೋದಿಲ್ಲಲ್ಲ ಬಿಡ್ಲೊಳಗೆ ಹೋಗಿ ಒಂದು ಸೀರೆ ತೊಗೊಂಡು ಬರ್ಬೇಕು ಅಂದ್ಕೊಂಡೇನಿ ಸೊ ಸ್ನೇಹಿತರೆ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ಬ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಮತ್ತೆ ಸಿಗೋಣಂತ ಆದಷ್ಟು ಬೇಗ ಮುಂದಿನ ಬ್ಲಾಗ್ ಒಳಗೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಬಾಯ್